ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದಲ್ಲಿ ಇದೇ ಅಕ್ಟೋಬರ್ 27 ರಿಂದ 3 ದಿನಗಳ ಕಾಲ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯಲಿದ್ದು ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಕ್ರೀಡಾಕೂಟದ ಸಿದ್ಧತೆಯನ್ನು ವೀಕ್ಷಿಸಿದರು. ಅಕ್ಟೋಬರ್ 27, 28 ಮತ್ತು 29 ರಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯಲಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 10,000 ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದು ಎಲ್ಲರಿಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಭಾಗವಹಿಸುವ ಪ್ರತಿಯೊಬ್ಬರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಕ್ರೀಡಾಪಟುಗಳಿಗೆ ಯಾವುದೇ ತೊಂದರೆಯಾಗದಂತೆ ನಮ್ಮ ಸ್ವಯಂ ಸೇವಕರು ಮತ್ತು ಸಿಬ್ಬಂದಿಗಳು ನೋಡಿಕೊಳ್ಳುತ್ತಾರೆ. ಇನ್ನು ಈ ಕ್ರೀಡಾಕೂಟ ಆಯೋಜನೆಗೆ ತುಮಕೂರು ಜಿಲ್ಲಾಡಳಿತದಿಂದ ಎಲ್ಲಾ ರೀತಿಯ ಸಹಕಾರ ದೊರೆಯುತ್ತಿದೆ ಅಂತ ತಿಳಿಸಿದರು. ಇದೇ ತಿಂಗಳ 27ನೇ ತಾರೀಕು ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. 27 28 29 3 ದಿನಗಳ ಕಾಲ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇವೆಂಟ್ಸ್ ಸುಮಾರು 10,000 ಜನ ಸರ್ಕಾರಿ ನೌಕರರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಿಲ್ಲೆಯಿಂದ ರಾಜ್ಯಕ್ಕೆ ಆಯ್ಕೆ ಆಗಿರುವಂಥವ್ರು ಮಾತ್ರ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿರುವಂಥ ಸ್ವಾಗತವನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ನಾನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇಲ್ಲಿ ಭಾಗವಹಿಸಿದಂಥವ್ರಿಗೆ ರುಚಿ ಶುಚಿಯಾದ ಊಟದ ವ್ಯವಸ್ಥೆ ಇದೆ, ಮತ್ತು ಜೊತೆಗೆ ವಸತಿ ವ್ಯವಸ್ಥೆ ಇದೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ, ಜೊತೆಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡುವಂಥ ಈವೆಂಟ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ಗೆ ಎಲ್ಲ ಕೂಡ ಅರೇಂಜ್ಮೆಂಟನ್ನು ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಿಲ್ಲಾಡಳಿತ DC ಅವರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಈವೆಂಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು 27ನೇ ತಾರೀಕು 4ವರೆಗೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಕ್ರೀಡಾಜ್ಯೋತಿ ಸ್ವೀಕಾರ ಇರ್ಬೋದು, ಗೌರವ ವಂದನೆ ಇರ್ಬೋದು, ಬಲೂನ್ ಬಿಡೋದ್ರ ಮೂಲಕ ಅದನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇದೆ. ತುಂಬ ಚೆನ್ನಾಗಿ ಈವೆಂಟನ್ನು ಆರ್ಗನೈಸನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಇರ್ತವೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾನ್ಯ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಪರಮೇಶ್ವರ ಅವರು, ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿರುವಂಥ ನಾಗೇಂದ್ರ ಸರ್ ಅವರು, ಹಾಗೆ ನಮ್ಮ ಸಹಕಾರ ಸಚಿವರಾಗಿದ್ದ ಕೆ ಎನ್ ರಾಜಣ್ಣನವರು, ಹಾಗೆ ತುಮಕೂರು ಜಿಲ್ಲೆಯ ಎಲ್ಲ ಸಚಿವರುಗಳಿರ್ಬೋದು, ಶಾಸಕರು, ಸಂಸದರುಗಳು, ಮತ್ತು ಜಿಲ್ಲೆಯ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 27 ಮತ್ತು 28ದು ಮೊದಲನೇ ದಿವಸ ಸಂಗೀತ ರಸಸಂಜೆ ಕಾರ್ಯಕ್ರಮ ಇದೆ. ಎರಡನೇ ದಿವಸ ಜಾನಪದೋತ್ಸವ, ಖ್ಯಾತ ಕನ್ನಡದ ಜಾನಪದ ಕಲಾವಿದರು ಮತ್ತು ಚಲನಚಿತ್ರ ಗಾಯಕರನ್ನು ಕರೆಸಿ ಈ ಒಂದು ಮನರಂಜನಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ತುಂಗಭದ್ರಾ ನದಿಯ ಎಡದಂಡೆ ನಾಲೆಯಿಂದ ಅಕ್ರಮ ಪಂಪ್ಸೆಟ್ ಮೂಲಕ ನೀರು ಪಡೆಯುತ್ತಿದ್ದರಿಂದ ಕೆಳಭಾಗದ ರೈತರಿಗೆ ನೀರು ತಲುಪದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ರೈತರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಭಾಗವು ತುಂಗಭದ್ರಾ ನದಿಯಿಂದ ಎಡೆದಂಡೆ ನಾಲೆಯಿಂದ ನೀರು ತಲುಪುತ್ತಿದ್ದರಿಂದ ಭತ್ತ ಬೆಳೆಯುವ ಪ್ರದೇಶವಾಗಿತ್ತು. ಆದರೆ ಇಂದು ಮಾನ್ವಿಗೆ ನೀರು ಬಾರದೇ ಇರುವುದರಿಂದ ರೈತರು ಬೆಳೆದ ಬೆಳೆಗಳು ಒಣಗುತ್ತಿವೆ. ಅಕ್ರಮವಾಗಿ ಪಂಪ್ ಸೆಟ್ ಮೂಲಕ ಮೇಲ್ಭಾಗದವರು ನೀರು ಪಡೆಯುತ್ತಿದ್ದರಿಂದ ನಮಗೆ ನೀರು ತಲುಪದಾಗಿದೆ ಎಂದು ರೈತರು ಹಾಗೂ ನಾನಾ ಸಂಘಟನೆಗಳ ಮುಖಂಡರು ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಕಿಡಿಕಾರಿದರು. ನಮಗೆ ಕೇಜ್ ಪ್ರಕಾರ ನೀರು ಬಿಡಿ, ಇಲ್ಲವೇ ನಮ್ಮ ಬೆಳೆಗಳು ಒಣಗಿ ಹೋಗುತ್ತಿದ್ದರಿಂದ ಸಾಲದ ಸುಳಿಯಲ್ಲಿ ಸಿಲುಕಬೇಕಾಗುತ್ತದೆ, ಹೀಗಾಗಿ ನಮಗೆ ಪರಿಹಾರ ನೀಡಿ ಎಂದು ಅಧಿಕಾರಿಗಳ ವಿರುದ್ಧ ಗುಡುಗಿದರು. 85ನೇ ಡಿಸ್ಟ್ರಿಬ್ಯೂಟರಿ ಸಲುವಾಗಿ ಏನು ಸರಿಯಾಗಿ ಗೇಜ್ ನಿರ್ವಹಣೆ ಆಗ್ತಾ ಇಲ್ಲ ಅಂತೇಳಿ ಮಾನ್ವಿ ತಾಲೂಕಿನ 85ನೇ ಕೆಳಭಾಗದ ರೈತರು ಬಲ್ಲಟಿಗೆ ಬಂತು. ಇವತ್ತು ಗುಡದಿನ್ನಿ, ಆಲ್ದಾಳು, ಸಂಗಾಪುರ, ಕರಡಿಗುಂಡ, ಮಾನ್ವಿ, ಕಾತರಿಗಿ, ರಬ್ಬಣಕಲ್ಲು ಇಷ್ಟು ಗ್ರಾಮದ ರೈತರು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಕೆಲಸ ಇವತ್ತಾಗಿದೆ. ಇವತ್ತು 85ರಲ್ಲಿ ಡಿಸ್ಟ್ರಿಬ್ಯೂಟರ್ 85ರಲ್ಲಿ ಸರಿಯಾಗಿ ಗೇಜ್ ನಿರ್ವಹಣೆ ಆಗಬೇಕಂಬುದು ಅವ್ರ ಬೇಡಿಕೆ ಇದೆ. ಸರಿಯಾಗಿ ನೀರು ತಲುಪ್ತಾ ಇಲ್ಲ ನಮ್ಗೆ. ಇವತ್ತು ಒಂದು ಪ್ರಕಾರ ಏನು ನೀರು 85ರಲ್ಲಿ ಎಷ್ಟು ಗೇಜ್ ಇರಬೇಕು, ಎಷ್ಟು ಗೇಜ್ ಇರಬೇಕು, 3.8 ಇರಬೇಕು. ಇವತ್ತು ಏನು ಸರಿಯಾಗಿ ಗೇಜ್ ನಿರ್ವಹಣೆ ಆಗ್ತಾ ಇಲ್ಲ. ಆಮೇಲೆ ಸೋಮವಾರದಿಂದ ಆಯ್ತುವಾರವರೆಗೂ ಸಂಡೆ ಆಯ್ತುವಾರವರೆಗೂ ನೀರು ಬಿಡ ತಲುಪ್ತಕ್ಕಂಥ ಕೆಲಸ ಆಗಬೇಕು. ಆದರೆ ಬರೀ 2 ದಿನ ಮಾತ್ರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಮೇಲ್ಭಾಗದಲ್ಲಿ ಅಧಿಕ ಶಾಮೀಲಾಗಿ ರೈತರೊಂದಿಗೆ ಶಾಮೀಲಾಗಿ ಕೆಳಭಾಗಕ್ಕೆ ರೈತರಿಗೆ ಅನ್ಯಾಯ ಮಾಡತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಖಾಕಿ ಸಮವಸ್ತ್ರದಲ್ಲಿಯೇ ರೋಲ್ ಕಾಲ್ ವಸೂಲಿ ಮಾಡ್ತಿರೋ ಪೊಲೀಸಪ್ಪ, ಈ ಕುರಿತಾದ ವರದಿ ತೋರಿಸ್ತೀವಿ ನೋಡಿ. ಹೋಮ್ ಮಿನಿಸ್ಟ್ರೇ, ನೀವು ನೋಡ್ಲೇಬೇಕಾದ ಸ್ಟೋರಿ ಇದು. ಪೊಲೀಸ್ ಹುದ್ದೆಯಲ್ಲಿ ಇದ್ದು ಹಣ ಪೀಕೋದು ಮಾತ್ರ ಬಿಟ್ಟಿಲ್ಲ ನೋಡಿ ಈತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ
ಎಂಎಸ್ಐಯ ಲಿಕ್ಕರ್ ಮಳಿಗೆಯಲ್ಲಿ ಹಣ ವಸೂಲಿ ನಡೆಸಿದ್ದಾನಂತೆ. ಕಡಿಮೆ ಹಣ ನೀಡಲು ಹೋದಾಗ ಅಂಗಡಿ ಮಾಲೀಕನ ಜೊತೆ ಫೋನ್ನಲ್ಲಿ ವಾಗ್ವಾದ ನಡೆಸಿದ್ದಾನೆ. ಭೀಮ್ಶಿ ಅವರೇ, 1000 ಕೊಟ್ರೆ ಒಂದು ಲೆಕ್ಕಕ್ಕೆ ಬರುತ್ತದೆ ಅಂತ ಎಂಎಸ್ಐಎಲ್ ಮಾಲೀಕನ ಜೊತೆ ಫೋನಿನಲ್ಲಿ ಮಾತನಾಡಿ ಎಂಎಸ್ಐಎಲ್ ಮಳಿಗೆಯ ಮ್ಯಾನೇಜರ್ ಕಡೆಯಿಂದ 500ರ 2 ನೋಟನ್ನ ಪಡೆದು ಅಲ್ಲಿಂದ ಹೊರಟಿದ್ದಾನೆ. ಇನ್ನು ಈ ಘಟನೆ ಆರೋಗ್ಯರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸಾಮಾಜಿಕ ಜಾಲತಾಣ ಮತ್ತು ಬ್ಲಾಕ್ ಸುದ್ದಿ ಮಾಧ್ಯಮಗಳಲ್ಲಿ ಹುಲಿ ಉಗುರು ಪೆಂಡೆಂಟ್ ಮತ್ತು ಹುಲಿ ಚರ್ಮ ಬಳಕೆ ಮಾಡಿರುವ ಪ್ರಭಾವಿಗಳ ಬಗ್ಗೆ ವಾಸ್ತವಾಂಶ ಪಡೆದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕೋಟಗೆರೆ ತಾಲೂಕು ಸಾಮಾಜಿಕ ಕಾರ್ಯಕರ್ತ ಜಟ್ಟಿ ಅಗ್ರಹಾರ ನಾಗರಾಜು ಪೊಲೀಸರಿಗೆ ದೂರು ನೀಡಿದ್ದಾರೆ. ಹುಲಿ ಉಗುರು ಪೆಂಡೆಂಟ್ ಮತ್ತು ಹುಲಿ ಚರ್ಮ ಬಳಕೆ ಮಾಡಿರುವ ಪ್ರಭಾವಿಗಳಿಗೆ ಸಂಬಂಧಿಸಿದಂತೆ ತಪ್ಪಿತಸ್ಥ ಪ್ರಭಾವಿಗಳನ್ನ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮತ್ತು ತೆಗೆದುಕೊಂಡ ಸಂಪೂರ್ಣ ಕಾನೂನಾತ್ಮಕ ಕ್ರಮಗಳನ್ನು ದೂರುದಾರನಾದ ನನಗೆ ದಾಖಲೆ ಸಮೇತ ಹೊದಿಕೆ ಪತ್ರದೊಂದಿಗೆ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಒತ್ತಾಯಿಸಿದ್ದಾರೆ. ಮತ್ತೇನು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇತ್ತು ಹುಲಿ ಉಗುರಿನ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕುಣಿಗಲ್ ತಾಲೂಕು ಬಿದಿನಗೆರೆ ಗ್ರಾಮದಲ್ಲಿ ಏನು ಸ್ವಯಂ ಘೋಷಿತ ಸ್ವಾಮೀಜಿ ಅಂತ ಏನು ಕರೆಸ್ಕೊಂಡಿರೋಂಥ ವ್ಯಕ್ತಿ ಇದ್ದಾನೆ, ಧನಂಜಯ ಅನ್ನೋ ವ್ಯಕ್ತಿ ಕೂಡ ಹುಲಿ ಉಗುರನ್ನ ಧರಿಸಿರೋದನ್ನ ನಾನು ಏನು ಅರಣ್ಯ ಇಲಾಖೆಗೆ ದೂರು ಕೊಟ್ಟಿದ್ದೀನಿ. ಸಂಬಂಧಿಸಿದಂತೆ ಈಗ ಫಾರೆಸ್ಟ್ ಅಧಿಕಾರಿಗಳು ಹೇಳೋ ಪ್ರಕಾರ ಆತ ಯಾವುದೋ ಯಾರೋ ಕೊಟ್ಟಿದ್ದು, ಭಕ್ತರು ಕೊಟ್ಟಿದ್ದು, ನಾನು ಹಾಕ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಹೇಳ್ತಿದ್ದಾನಂತೆ. ಜೊತೆಗೆ ಆತ ನಾನು ಹಾಕ್ಕೊಂಡಿದ್ದೀನಿ 2 ವರ್ಷ ಹಾಕ್ಕೊಂಡಿದ್ದೀನಿ ಸತ್ಯ ಅಂತ ಒಪ್ಕೊಂಡಿದ್ದಾನೆ. ಆತನ್ನ ಈಗ ಅಲ್ಲಿ ತನಿಖೆ ಕೂಡ ನಡೀತಿದೆ, ಅದನ್ನು ಸಂಬಂಧಪಟ್ಟಂಗೆ ಈಗ ಕೂಡಲೇ ಅದನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ಬೇಕು ಅನ್ನೋದು ನನ್ನ ಇದು ನನ್ನ ಒತ್ತಾಯ ಕೂಡ. ಅದ್ರ ಜೊತೆಗೆ ಏನು ಇವತ್ತು ದರ್ಶನ್ ತೂಗುದೀಪ್ ಆಗಿರ್ಬೋದು, ಜೊತೆಗೆ ಜಗ್ಗೇಶ್ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಜೊತೆಗೆ ಏನು ಅವಧೂತ ವಿನಯ್ ಗುರುಜಿ, ಇವರೆಲ್ಲರೂ ಮೇಲೂ ಕೂಡ ಕಾನೂನು ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಈಗ ಈ ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆಗೆ ನನ್ನ ದೂರನ್ನು ಕೊಟ್ಟಿದ್ದೀನಿ. ಜೊತೆಗೆ ಅಕ್ಲೇಜ್ಮೆಂಟು ಕೂಡ ನಿಮ್ಗೆ ಕಾಣ್ತಾ ಇರ್ಬೋದು, ಅಕ್ಲೇಜ್ಮೆಂಟು ಕೂಡ ನಾನು ತಗೊಂಡಿದ್ದೀನಿ. ಇಷ್ಟು ಜನನು ಏನು ಈ ದರ್ಶನ್ ಮತ್ತು ಜಗ್ಗೇಶು, ರಾಕ್ಲೈನ್ ವೆಂಕಟೇಶು, ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಗ ನಿಖಿಲ್ ಕುಮಾರಸ್ವಾಮಿ, ಮತ್ತು ವಿನಯ್ ಗುರುಜಿ, ಮತ್ತು ಈ ಸ್ವಯಂ ಘೋಷಿತ ಸ್ವಾಮೀಜಿ ಇಷ್ಟು ಜನಗಳನ್ನು ಕೂಡಲೇ ಕ್ರಮ ಕೈಗೊಂಡು ಬಂಧಿಸಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಕೋಟಗೆರೆ. ಕೋಲಾರದ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸನ್ ಬರ್ಬರವಾಗಿ ಹತ್ಯೆಯಾಗಿ 3 ದಿನ ಕಳೆದಿದೆ. ಆದರೆ ಕೊಲೆ ಯತ್ನ ಈ ಹಿಂದೆಯೂ ನಡೆದಿತ್ತು ಎಂದು ಮೊದಲ ಆರೋಪಿ ವೇಣುಗೋಪಾಲ್ ಹೇಳಿದ್ದ ವಿಡಿಯೋ ಸಖತ್ ಸದ್ದು ಮಾಡ್ತಿದೆ. ಮನೆಗೆ ಬೆಂಕಿ ಹಾಕಿಸಿದ್ದಕ್ಕೆ ಶ್ರೀನಿವಾಸ್ ಕಾರಿನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಬೆಳಕಿಗೆ ಬಂದಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಲಗೈ ಬಂಟ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಸಂಬಂಧಿಯಾಗಿರೋ ಎಂ ಶ್ರೀನಿವಾಸ್ನ ಕೊಲೆಯಾಗಿ 3 ದಿನ ಕಳೆದಿದ್ದು ಆಪ್ತನ ಸಾವಿನಿಂದ ರಮೇಶ್ ಕುಮಾರ್ಗೆ ದಿಕ್ಕೇ ತೋಚದಂತಾಗಿದೆ. ಅತ್ತ ಪತ್ನಿ ಮಕ್ಕಳು ಸೇರಿ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. 2022 ಅಕ್ಟೋಬರ್ 20ರಂದು ನಡೆದ ಅಣ್ಣನ ಮಗ ಪವನ್ ಕಲ್ಯಾಣ್ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಇದೇ ಅಕ್ಟೋಬರ್ 20ರಂದು ಮೊದಲ ವರ್ಷದ ತಿಥಿಯೂ ಮಾಡದೆ ಕೌನ್ಸಿಲರ್ ಸೀನಪ್ಪನ ಹತ್ಯೆ ಮಾಡಿದಾಗ ಆರೋಪಿ ವೇಣುಗೋಪಾಲ್ ಸೇರಿ 6 ಮಂದಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದು ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ಆದರೆ ಕೌನ್ಸಿಲರ್ ಸೀನಪ್ಪನ ಕೊಲೆಗೆ ಈ ಹಿಂದೆಯೂ ಆರೋಪಿ ವೇಣುಗೋಪಾಲ್ ಮುಹೂರ್ತ ಫಿಕ್ಸ್ ಮಾಡಿ ಫೆಲಿವರ್ ಆಗಿದ್ದ ಎಂಬುದು ಈಗ ಹೊಸ ವಿಚಾರವಾಗಿದೆ. ಇದಕ್ಕೆ ಸಂಬಂಧಿಸಿದ 18 ಸೆಕೆಂಡ್ ವಿಡಿಯೋ ಇದೀಗ ಅಮೋಘ್ ನ್ಯೂಸ್ಗೆ ಮಾತ್ರ ಲಭ್ಯವಾಗಿದ್ದು ಸಂಚಲನ ಮೂಡಿಸಿದೆ. 2018ರಲ್ಲಿ ವೇಣು ಮನೆ ಮೇಲೆ ಪೆಟ್ರೋಲ್ ಸುರಿದು ಪತ್ನಿ ಅನಿತಾ ಕೊಲೆ ಮಾಡಿಸಲು ಸಂಚು ಮಾಡಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಕೌನ್ಸಿಲರ್ ಸೀನಪ್ಪ ಕತೆ ಮುಗಿಸಲು ವೇಣುಗೋಪಾಲ್ ರಾಡ್ನಿಂದ ಹಲ್ಲೆ ಮಾಡಿದ್ದಾಗ ಅದು ಬೇರೆಯವರಿಗೆ ತಗುಲಿತ್ತು. ಇಬ್ಬರ ಮಧ್ಯೆಯ ಗಲಾಟೆ ತಣ್ಣಗೆ ಮಾಡಲು ಕಾಂಗ್ರೆಸ್ ಮುಖಂಡ ಕೆಕೆ ಮಂಜು ಮನೆಯಲ್ಲಿ ಕರೆದಿದ್ದ ರಾಜಿ ಪಂಚಾಯಿತಿ ಸಭೆಯಲ್ಲಿ ಕೌನ್ಸಿಲರ್ ಸೀನಪ್ಪ ಆ ಘಟನೆಯನ್ನ ಮೆಲುಕು ಹಾಕುವಾಗ ನಾನು ಹೊಡೆದಿದ್ದೆ ನಿಮಗೆ,
ಆದರೆ ಅದು ಬೇರೆಯವರಿಗೆ ಬಿತ್ತು ಎಂದು ಧೈರ್ಯವಾಗಿ ಹೇಳಿದ್ದಾನೆ. ಇನ್ನು ಇತ್ತೀಚೆಗೆ 2023ರ ಮಾರ್ಚ್ನಲ್ಲಿ ವಿಧಾನಸಭೆ ಚುನಾವಣೆ ಪ್ರಚಾರದ ವೇಳೆ ಕೌನ್ಸಿಲರ್ ಸೀನಪ್ಪ ಕಾರಿನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಲು ವಿಫಲ ಯತ್ನವೂ ನಡೆದಿತ್ತು ಎಂಬುದು ಕೋಲಾರ ಎಸ್‌ಪಿಎಂ ನಾರಾಯಣ ಹೇಳಿಕೆಯಿಂದ ಬೆಳಕಿಗೆ ಬಂದಿದೆ. ఆమెకి వాళ్ళు వీళ్ళు వచ్చింది గలాటలు అయిపోయా ప్రతి ఒక్క వీళ్ళు వీళ్ళు అంతేమిటో పెట్టేసేసా వంద రక్తం వచ్చేసా ఆమెకి ఎక్కడ వాళ్ళకి ఇదైపోయి పెద్ద ఇష్యూ అయిపోయి వెళ్ళిపోయి అన్న అది ఏట్ హాకిద్ది అవ్రిగల్ల నింగ్ హాకిత్తు మిస్ ఆగా ఉంటుంది ఆగ్బోదు అన్న అది ఏట్ హాకిద్ది అవ్రిగల్ల నింగ్ హాకిత్తు మిస్ ఆగా ఉంటుంది ఆగ్బోదు స్థలదల్లే మాడిదారా అరెస్ట్ మాడిదారా మత్తె ఇవరు డిఎస్పి అవరు జొతె ఇద్దంత విఠల్ పిఎస్ఐ మత్తె నమ్మ ಅನ್ನಯ್ಯ ಅವರು ಮಿಕ್ಕಿದ ಆರೋಪಿಗಳನ್ನ ಸಹ ಓಡೋಗ್ತವ್ರನ್ನ ಹಿಡ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಸೊ ಯಾರ್ಯಾರು ಈಗ ಗಾಯಕ್ಕೊಳಗಾಗಿದ್ದಾರೆ ಎಸ್ ಎನ್ ಹಾಸ್ಪಿಟಲ್ ಚಿಕಿತ್ಸೆ ಪಡ್ತಾ ಇದ್ದಾರೆ, ಪೊಲೀಸ್ ಆಫೀಸರ್ಸು ಚಿಕಿತ್ಸೆ ಪಡಿತಾ ಇದ್ದಾರೆ, ಮತ್ತು ಮಿಕ್ಕಿದವರ ಎಲ್ಲ ಆರೋಪಿಗಳನ್ನ ನಾವು ಬಂದೇ ಮಾಡಿದ್ವಿ. ಇದಕ್ಕೆ ಇನ್ನೂ ಕೂಲಂಕುಷವಾದಂತಹ ಒಂದು ವಿಚಾರಣೆ ಅಗತ್ಯ ಇದೆ, ಸಾಕ್ಷ್ಯಾಧಾರಗಳು ಅವಶ್ಯಕತೆ ಇದೆ, ಮತ್ತು ಟೆಕ್ನಿಕಲ್ ಡೇಟಾ ನೋಡಬೇಕಾಗಿದೆ. ಪ್ರತಿಯೊಂದು ಆಯಾಮಗಳಲ್ಲಿ ಇದು ವೈಯಕ್ತಿಕನ ರಾಜಕೀಯನ ಅಥವಾ ರಾಜಕೀಯದಲ್ಲಿ ಇವರು ಬೆಳೀತಾ ಇದ್ರು ಇದಕ್ಕೆ ಏನು ಶತ್ರುಗಳಿದ್ದಾರ ಮತ್ತೆ ಆಂಧ್ರದಿಂದ ಒಂದು ಅಷ್ಟೇ ಅಲ್ಲದೆ ಮತ್ತೊಂದು ಬೈಗುಳ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಕಂಬಿ ಮೇಸ್ತ್ರಿ ಕೆಲಸ ಮಾಡುತ್ತಿದ್ದ ವೇಣುಗೋಪಾಲ್ ಕೆಳಗೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಮೇಲೆ ಶ್ರೀನಿವಾಸ್ ಕಡೆಯವರು ಹಲ್ಲೆ ಮಾಡಿಸಿದ್ದರಂತೆ. ಅದರ ವಿರುದ್ಧ ಕೋಲಾರ ಎಸ್ಪಿ ಕಚೇರಿಗೆ ದೂರು ಕೊಡಲು ವೇಣುಗೋಪಾಲ್ ಹೋದಾಗ ಶ್ರೀನಿವಾಸ್ಪುರ ಠಾಣೆಗೆ ಹೋಗಿದ್ದ ಕೌನ್ಸಿಲರ್ ಸೀನಪ್ಪ ಪ್ರಕರಣ ರಾಜಿ ಮಾಡಲು ಮುಂದಾಗಿದ್ದರು ಎನ್ನಲಾಗ್ತಿದೆ. ಆಗ ಪೊಲೀಸರು ವೇಣುಗೋಪಾಲ್ಗೆ ಫೋನ್ ಕರೆ ಮಾಡಿ ಠಾಣೆಗೆ ಕರೆದಾಗ ಅಂತಹ ಆರೋಪಿಗಳಿಗೆ ನೀವು ಚೇರ್ ಹಾಕಿ ಕೂಡಿಸುತ್ತಿದ್ದೀರಾ, ಈ ವಿಚಾರ ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಯಲ್ಲಿ ಬಗೆಹರಿಯೋಲ್ಲ, ನಾನು ಡಿಐಜಿ ಅವರಿಗೆ ಫೋನ್ ಮಾಡಿ ದೂರು ಕೊಡಿಸ್ತೀನಿ ಅಂತ ಆಕ್ರೋಶ ಹೊರಹಾಕಿದ್ದ ಆಡಿಯೋ ಲಭ್ಯವಾಗಿದೆ. ಈಗಾಗಲೇ ಆರೋಪಿಗಳಾದ ವೇಣುಗೋಪಾಲ್, ಮುನೇಂದ್ರ, ಸಂತೋಷ್, ನಾಗೇಂದ್ರ, ಹರ್ಷಿತ್, ಅರುಣ್ ಕುಮಾರ್ ನನ್ನ ಪೊಲೀಸರು ಬಂಧಿಸಿದ್ದು ವೇಣುಗೋಪಾಲ ಮುನೇಂದ್ರ ಕಾಲಿಗೆ ಗುಂಡೇಟು ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಾರಣ ಗುಣಮುಖರಾದ ನಂತರ ಕೊಲೆಗೆ ಬೇರೆ ಏನಾದರೂ ಕಾರಣ ಇದೆಯಾ ಏನು ಎಂಬುದರ ಬಗ್ಗೆ ವಿಚಾರಣೆ ನಡೆಸುವುದಾಗಿ ಕೋಲಾರ ಎಸ್‌ಪಿಎಂ ನಾರಾಯಣ ಹೇಳಿಕೆ ನೀಡಿದ್ದಾರೆ. ಆದರೆ ಕೋಲಾರದಲ್ಲಿ ಕೊಲೆ ಪ್ರಕರಣಗಳು ಹೆಚ್ಚಾಗಿದ್ದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಸಂಸದ ಮುನಿಸ್ವಾಮಿ ಮತ್ತೊಮ್ಮೆ ಆರೋಪಿಸಿದ್ದಾರೆ. ಮೂರುವರೆ ನಾಲ್ಕು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದಮೇಲೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕೊಲೆ ಯತ್ನ ಮತ್ತು ಕೊಲೆಗಳು ಸುಮಾರು ಕನಿಷ್ಠ ಪಕ್ಷ ಅಂದ್ರೆ ಒಂದು 29 ಕೊಲೆಗಳಾಗಿದೆ. ಇದನ್ನು ನೋಡ್ತಾ ಇದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಏನು ಭರವಸೆಗಳು ಗ್ಯಾರಂಟಿಗಳಿತ್ತು ಅದರಲ್ಲಿ ವಿಫಲ ಆಗಿದೆ, ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲೂ ವಿಫಲವಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ಒಂದು ಈ ರೀತಿ ಅಹಿತಕರ ಘಟನೆಗಳು ನಡೀತಾ ಇರಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇವೆಲ್ಲ ಮಟ್ಕಾಗಳಿರ್ಬೋದು, ಇವೆಲ್ಲ ಹೆಚ್ಚಿಗೆ ನಡೀತಾ ಇದೆ. ಅದು ಕೋಲಾರ ಇರ್ಬೋದು, ಅದು ಚಿಕ್ಕಬಳ್ಳಾಪುರ ಇರ್ಬೋದು, ಈ ಭಾಗದಲ್ಲಿ ಹೆಚ್ಚಿಗೆ ನಡೀತಾ ಇರೋದ್ರಿಂದ ಈ ಯುವಕರು ಯಾರು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ. ಹಂಗಾಗಿ 16 ವರ್ಷ 17 ವರ್ಷ ಯುವಕರೆಲ್ಲ ಇವತ್ತು ಈ ದೇಶದ ಮುಂದಿನ ಉತ್ತಮ ಪ್ರಜೆಗಳಾಗಬೇಕಾಗಿರ್ತಕ್ಕಂಥವರೆಲ್ಲ ಈ ದುಶ್ಚಟಗಳಿಗೆ ಬಲಿಯಾಗಿ ಅವರ ಪ್ರಾಣಗಳನ್ನು ಕಳ್ಕೊಂಡು ಬೇರೆ ಬೇರೆ ದಾರಿಗಳಲ್ಲಿ ತಪ್ಪು ದಾರಿಗಳಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಮತ್ತು ಇಲಾಖೆನೂ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಡೆದಂಥ ಏನು ನಮ್ಮ ಕೌನ್ಸಿಲರ್ ಸೀನಣ್ಣ ಅವ್ರ ಕೊಲೆ ಇರ್ಬೋದು, ಮಾಲೂರಲ್ಲಿ ನಡೆದಂಥ ಕೊಲೆ ಇರ್ಬೋದು, ಈ ಭಾಗದಲ್ಲೆಲ್ಲ ನಡೀತಾ ಇರ್ತಕ್ಕಂಥ ಕೊಲೆಗಳಿಂದ ಸಣ್ಣ ಕಾರಣಗಳಿಗೋಸ್ಕರ ಕೊಲೆ ಮಾಡಿ ಕಾನೂನು ಅಂದರೆ ಭಯ ಅನ್ನೋದು ಹೋಗ್ಬಿಟ್ಟಿದೆ ಜನಕ್ಕೆ. ಕೊಲೆ ನಡೆದ ಶ್ರೀನಿವಾಸ್ಪುರದ ತೋಟದ ಆವರಣದಲ್ಲೇ ಶ್ರೀನಿವಾಸನ್ ಅವರ ಅಂತ್ಯ ಸಂಸ್ಕಾರವೂ ಕೂಡ ನಡೆದಿದ್ದು ಕೊಲೆಗೆ ಈ ಹಿಂದೆಯೂ ಸ್ಕೆಚ್ ಹಾಕಲಾಗಿತ್ತು ಎಂಬುದು ಇದೀಗ ಬಯಲಾಗಿದೆ. ಆದರೆ ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸರಣಿ ಭೀಕರ ಕೊಲೆಗಳಿಂದ ಜನರು ಭಯಭೀತರಾಗಿರುವುದಂತೂ ಸುಳ್ಳಲ್ಲ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗೌರಿಬಿದನೂರು ತಾಲೂಕು ಕಚೇರಿಯಲ್ಲಿ ಆಚರಿಸಬೇಕಾದ ವಿಜಯದಶಮಿಯ ಬನ್ನಿ ಪೂಜೆ ಕಾರ್ಯಕ್ರಮವನ್ನು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆಸುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ತಹಶೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದರು. ಸಾಂಪ್ರದಾಯಿಕವಾಗಿ ಬನ್ನಿಮರಕ್ಕೆ ಪೂಜೆ ಸಲ್ಲಿಸಿದ ನಂತರ ಬನ್ನಿಮರಕ್ಕೆ ಬಾಣಬಿಟ್ಟು ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಸುಮಾರು 400 ವರ್ಷಗಳ ಇತಿಹಾಸವಿರುವ ವಿಜಯದಶಮಿ ಹಬ್ಬವನ್ನು ತನ್ನದೇ ಆದ ಪರಂಪರೆ ಹೊಂದಿದೆ.
ಇಂತಹ ನಾಡದೇವಿಗೆ ಪೂಜೆ ಸಲ್ಲಿಸಿ ಶ್ರದ್ಧಾಭಕ್ತಿಯಿಂದ ನಮನ ಸಲ್ಲಿಸಲಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರು, ಕನ್ನಡಪರ ಸಂಘಟನೆಯ ಮುಖ್ಯಸ್ಥರು, ತಾಲೂಕು ಕಚೇರಿಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಶ್ರೀ ಮುರಳಿ ಭಟ್ಟರ್ ಅವರು ಪೂಜಾ ಕೈಂಕರ್ಯವನ್ನು ನಡೆಸಿಕೊಟ್ಟರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ದಿಢೀರ್ ಭೇಟಿ ನೀಡಿ ಸ್ವಚ್ಛತೆ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕ ಆಸ್ಪತ್ರೆಗೆ ಕೂಲಿ ಕಾರ್ಮಿಕರು ಬಡಜನರಿಗೆ ಆಸರೆ. ಅವರು ಚಿಕಿತ್ಸೆಗೆ ಬಂದಾಗ ಸೌಜನ್ಯದಿಂದ ಮಾತನಾಡಿ ಮತ್ತು ಗುಣಮಟ್ಟದ ಚಿಕಿತ್ಸೆ ನೀಡಿದಾಗ ಮಾತ್ರ ನಿಮ್ಮ ವೈದ್ಯ ವೃತ್ತಿಗೆ ಅರ್ಥ ಬರುತ್ತದೆ. ವಿಶೇಷವಾಗಿ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಹಾಗೂ ಗರ್ಭಿಣಿ ಮಹಿಳೆಯರ ಆರೈಕೆ ಬಹುಮುಖ್ಯ. ವಿನಾಕಾರಣ ಅವರನ್ನು ಹೀನವಾಗಿ ಕಾಣುವುದು ಮಾಡಿದಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆಯಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ, ಪ್ರಭಾರಿ ತಾಲೂಕು ವೈದ್ಯಾಧಿಕಾರಿ ಚಂದ್ರಮೋಹನ್ ರೆಡ್ಡಿ, ಡಾಕ್ಟರ್ ಲಕ್ಷ್ಮೀಕಾಂತ್, ಆಸ್ಪತ್ರೆ ಸಿಬ್ಬಂದಿ ವೆಂಕಟರಾಮರೆಡ್ಡಿ, ನಾಗೇಂದ್ರ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಅಕ್ರಮ ಸಂಬಂಧ ಹೊಂದಿದ ಹಿನ್ನೆಲೆಯಲ್ಲಿ ತಮ್ಮನಿಂದಲೇ ಅಣ್ಣನ ಕೊಲೆಯಾಗಿರುವ ಶಂಕೆ ದೊಡ್ಡಬಳ್ಳಾಪುರದ ಮಂಕಲಾಳದಲ್ಲಿ ವ್ಯಕ್ತವಾಗಿದೆ. ಕಳೆದ 5 ವರ್ಷಗಳ ಹಿಂದೆ ತಮ್ಮ ರವಿ ಅತ್ತಿಗೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗ್ತದೆ. ಹೀಗಾಗಿ 3 ಮಕ್ಕಳನ್ನು ಅನಾಥಾಶ್ರಮಕ್ಕೆ ಬಿಟ್ಟಿದ್ದ ಗಂಗರಾಜ್, ಹೆಂಡತಿ ಮತ್ತು ರವಿ ಸೇರಿ ತಲೆ ಮೇಲೆ ಕಲ್ಲು ಎತ್ತಾಕಿ ಗಂಗರಾಜ್ನನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. 15 ದಿನಗಳ ಹಿಂದೆ ಹೆಂಡತಿ ಮತ್ತು ತಮ್ಮ ಬಂದಾಗ ಗಲಾಟೆ ಮಾಡಿಕೊಂಡಿದ್ದ. ಈ ಸಂಬಂಧ ಹೊಡೆದಾಡಿಕೊಂಡು ಹೋಗಿ ರಾತ್ರಿ ಬಂದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಸ್ಥಳಕ್ಕೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರ ರೈತರಿಗೆ ಕೊಡ್ತಿರೋ ಕೇವಲ 2 ಗಂಟೆಗಳ ಕರೆಂಟ್ನಿಂದಾಗಿ ರಾತ್ರಿ ವೇಳೆ ಕರೆಂಟ್ ಇಲ್ಲದೆ ರೈತರು ಪಂಪ್ಸೆಟ್ಗಳ ಹತ್ತಿರ ಬರಲ್ಲ ಅನ್ನೋ ಕಾರಣಕ್ಕೆ ಪಂಪ್ಸೆಟ್ ಬಾಗಿಲು ಮುರಿದು ಪ್ಯಾನಲ್ ಬೋರ್ಡ್ ಪೈಪ್ ಕೇಬಲ್ಗಳನ್ನು ಕದ್ದು ಖತರ್ನಾಕ್ ಕಳ್ಳರು ಪರಾರಿಯಾಗಿದ್ದಾರೆ. ಇದೆಲ್ಲ ಎಲ್ಲಿ ನಡೀತು ಅಂತೀರಾ ಈ ಸುದ್ದಿ ನೋಡಿ. ಹೊಸ ಸರ್ಕಾರ ಬಂದಾಗಿಂದ ರೈತರಿಗೆ ಕೇವಲ 2 ಗಂಟೆ ಮಾತ್ರ ವಿದ್ಯುತ್ ಸರಬರಾಜು ಮಾಡ್ತಿದ್ದಾರೆ. ರಾತ್ರಿ ವೇಳೆ ಯಾವ ರೈತರು ಮೋಟಾರ್ ಪಂಪ್ಗಳು ಚಾಲ್ತಿಯಲ್ಲಿರೋಲ್ಲ. ವಿದ್ಯುತ್ ಇಲ್ಲದೆ ತೋಟಗಳ ಬಳಿ ಹೋಗಿ ಏನು ಮಾಡುವುದು ಅಂತ ರೈತರು ತಮ್ಮ ಪಂಪ್ಸೆಟ್ ಕಡೆ ಹೋಗೋದಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ರೈತರು ತಮ್ಮ ಕೈಚಳಕ ತೋರುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಜಾತವಾರ ಹೊಸಹುಡಿಯ ಗ್ರಾಮಗಳ ಮಧ್ಯೆ 1 ರಾತ್ರಿ 8 ರಿಂದ 10 ಬೋರ್ ಮೋಟಾರ್ ಕಳ್ಳತನ ಮಾಡಿದ್ದಾರೆ. ಪಂಪ್ಸೆಟ್ ಬಾಗಿಲು ಮುರಿದು ಶೆಡ್ಡಲ್ಲಿ ಇದ್ದ ಕೆಲ ಸಾಮಗ್ರಿಗಳನ್ನ ಕದ್ದಿದ್ದಾರೆ. ಪೈಪ್ಗಳನ್ನ ಕತ್ತರಿಸಿ ಕೇಬಲ್ ಕದ್ದಿದ್ದಾರೆ. ಇದೆಲ್ಲ ನಡೆದಿರುವುದು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರಕ್ಕೆ ಹಾದು ಹೋಗುವ 239 ಹೆದ್ದಾರಿಯಿಂದ 200 ಮೀಟರ್ ದೂರದಲ್ಲಿ. ಪೊಲೀಸರ ಭಯ ಇಲ್ಲ, ಹಾಗಾಗಿ ಈ ಕೆಲಸ ಮಾಡಿದ್ದಾರೆ. ಇದೇ ರಸ್ತೆಯಲ್ಲಿ ಸರಳಿ ಕಳ್ಳತನ ನಡೆದಿದೆ. ಗಿಡ್ನಹಳ್ಳಿ ಡೈರಿ ಕಾರ್ಯದರ್ಶಿ ನಾರಾಯಣಸ್ವಾಮಿ ತೋಟದಲ್ಲಿ ಇದೇ ಗತಿಯಾಗಿದೆ. ಇನ್ನು ಊರಿಗೆ ನೀರು ಸರಬರಾಜು ಮಾಡುವ ಬೋರ್ಗಳ ಪಂಪ್ ಕದ್ದರೆ ಅಂತೂ ಊರಿಗೆ ಕುಡಿಯೋ ನೀರೇ ಸಿಗಲ್ಲ. ಕೂಡಲೇ ಇಂತಹ ಖತರ್ನಾಕ್ ಕಳ್ಳರನ್ನ ಬಂಧಿಸಬೇಕು ಅಂತ ಗಿಡ್ನಹಳ್ಳಿ ರೈತ ಪ್ರಕಾಶ್ ಕೂಡ ಅವಲತ್ತುಕೊಂಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನನ್ನ ಹೆಸರು ಮುರುಕೃಷ್ಣ ಅಂತ ಹೇಳಿ. ಜಾತವಾರ ಇಲ್ಲಿ ರಾತ್ರಿ ನಾವು ಬೆಳಗ್ಗೆ 6 ಗಂಟೆಗೆ ಬರೋಷ್ಟೊಳಗಡೆ ಈ ಗಿಡ್ನಹಳ್ಳಿ ಹತ್ರ ನಾಣ್ ಸಾಮಾನದ ಅಂತೇಳಿ ಮತ್ತು ಜಾತವಾರದ ಪಿ ನಾಣ್ ಸಾಮಾನವರು, ಪಿ ಭೈರಪ್ಪ ಅನ್ನೋರು, ಪ್ರಕಾಶ್ ಅನ್ನೋರು, ಕೆಳಮನ ಮುನ್ರಾಜ್ ಅನ್ನೋಂಥವರು, ಇವರು ಎಲ್ಲನೂ ಮೋಟ್ರ್ಗಳು ಸಂಪ್ ಮೋಟ್ರ್ಗಳೆಲ್ಲನೂ ಎತ್ಕೊಂಡು ಹೊರಟಾಗಿದ್ದಾರೆ. ನಾವು ಇಲ್ಲಿಗೆ ಬಂದು ನೋಡೋಷ್ಟು ಏನಾಯಿತು ಅಂದರೆ ಗಾಬರಿ ಆಗೋಯ್ತು. ಏನಪ್ಪ ಹಿಂಗಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಇದುವರೆಗೂ 10 ಮೋಟ್ರ್ಗಳು ಹೋಗಿದೆ. ನಾವು ಅವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮಾಹಿತಿ ಮಾಡಿದ್ದೀವಿ. ಕೇಬಲ್ಗಳು ಎಲ್ಲ ಹೋಗಿದೆ, ಟೂಲ್ಸು, ಬೆಂಚ್ಗಳು, ಟ್ರ್ಯಾಕ್ಸೈಲ್ಗಳಂತ ಬೆಂಚ್ಗಳು ಸಮೇತ ಎತ್ಕೊಂಡು ಹೊರಟಾಗಿದ್ದಾರೆ. ನಾವು ಅವೆಲ್ಲ ಹಿಂದೇನೆ ನಮ್ಮ ಮೋಟ್ರ್ ನಮ್ಮವೂ ಸಹ 2 ಮೋಟ್ರ್ 3 ಮೋಟ್ರ್ ಹೋದ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಅದ್ರ ಬಗ್ಗೆ ಗಮನನೇ ತಗೊಂಡಿಲ್ಲ ನಮ್ಮ ಪೊಲೀಸ್ನವರು. ನಾವು ಈ ಕರೆಂಟ್ಗಳು ಬೇರೆ ದೊಡ್ಡ ಸಮಸ್ಯೆ ಆಗಿಬಿಟ್ಟದೆ. ಈಗ ನೈಟ್ ಟೈಮ್ ಕರೆಂಟೇ ಕೊಡ್ತಾ ಇಲ್ಲ ಅವ್ರಿಗೆ. ಈಗ ಕಳ್ಳರಿಗೆ ಆಸ್ಪದ ಅವ್ರಿಗೇನಾಗಿದೆ ಅಂದರೆ ಕರೆಂಟ್ ಇಲ್ಲ ಬಿಡು, ಅವ್ರು ಯಾರು ತೋಟಗಳ ಹತ್ರಕ್ಕೆ ಬರಲ್ಲ, ಇವ ನೀರು ಬಿಡೋದಕ್ಕೆ ಬರಲ್ಲ. ನಾವು ಹಿಂಗೆ ಮಾಡ್ಕೊಂಡು ಹೋದರೂ ನಮಗೆ ಕೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿಬಿಟ್ಟು ಅವರು ಈ ಕೆಲಸ ಹಿಡಿದು ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಬಸವನಗರದ ಶ್ರೀ ಮಾತಾದುರ್ಗಾ ಪರಮೇಶ್ವರಿ ದೇವಸ್ಥಾನದ ದಸರಾ ಮಹೋತ್ಸವ ನಿಮಿತ್ತ ಪಟ್ಟಣದ ಪೃಥ್ವಿ ಗಾರ್ಡನ್ನಲ್ಲಿ ವಿವಿಧ ಗಣ್ಯರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟಕರಾಗಿ ಶಾಸಕ ಮಹಂತೇಶ ಕೌಜಲಿಗೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ನಾಡಿನ ಮಠಾಧೀಶರು ಹಾಗೂ ವಿಶೇಷ ಅತಿಥಿಯಾಗಿ ಖ್ಯಾತ ನಿರೂಪಕಿ ಅನುಶ್ರೀ ಆಗಮಿಸಿದ್ದರು.
ಸರ್ವೋತ್ತಮ್ ಜಾರಕಿಹೊಳಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡಲಗಿ, ಶಿವರಂಜನಾ ಬೋಳನವರ, ಬಾಬು ಕೂಡಸಮಣ್ಣನವರ, ಕಾರ್ಖಾನೆ ನೂತನ ಮಂಡಳಿಯವರಿಗೆ ಹಾಗೂ ಪ್ರಗತಿಪರ ರೈತರಿಗೆ ಸನ್ಮಾನ ಜರುಗಿತು. ನಮ್ಮ ಬಸವನಗರದಲ್ಲಿ ಇರತಕ್ಕಂತ ಹೆಣ್ಮಕ್ಕಳಿಗೆ ವೇದವನ್ನು ಕಲಿಸುವಂತ ಕಾರ್ಯಕ್ರಮ, ಅದರ ಜೊತೆಗೆ ಇವತ್ತು ನಾವು ದೇವಸ್ಥಾನದಾಗ ಇಲ್ಲಂದ್ರೂ ಕೂಡ ಅವರೇ ವೇದ ಮಂತ್ರಗಳನ್ನು ಪಠನೆ ಮಾಡಿ ತಾಯಿಗೆ ಅಭಿಷೇಕ ಮಾಡುವಂತ ಒಂದು ಮಹತ್ತರವಾಗಿರುವಂಥ ಒಂದು ಸಂಘವನ್ನು ಕಟ್ಟಿದ್ದೀವಿ. ಅದು ಮಹಿಳಾ ದುರ್ಗಾ ಮಹಿಳಾ ಸಂಘ ಅಂತಕ್ಕಂಥದ್ದು. ಆ ದುರ್ಗಾ ಮಹಿಳಾ ಸಂಘದವರು ಸುಮಾರು ದಿನಗಳಿಂದಲೂ ಕೂಡ ಒಂಥರ ನನಗೆ ತುಂಬ ಜಾಸ್ತಿ ಟಾರ್ಚರ್ ಕೊಟ್ಟಂಗೆ ಮಾಡ್ತಿದ್ರು. ಆನಂತರ ಫಸ್ಟ್ ಏನಂದರು ದಾಂಡೇ ಇಡೋಣ ಅಂತಂದರು. ಸೊ ದಾಂಡೇ ಆಡಳಿತಗಳಿಂದ ದಾಂಡೇ ಮಾಡಿಕೊಟ್ಟೆ. ಇಲ್ಲ ಕಾಂಪಿಟೇಷನ್ ಇಡೋಣ ಅಂತಂದರು. ಸೊ ಅದನ್ನು ತೊಗೊಂಡ್ಬಿಡಿ ಅಂತಂದೀವಿ. ಲಾಸ್ಟಿಗೆ ಬಂದಿರೋದು ಏನು ಅಂತಂದರೆ, ನಾವು ಯಾರನ್ನು ಹೇಳ್ತೀವಲ್ಲ ಅವ್ರನ್ನ ನೀವು ಕರೆಸ್ಕೊಡ್ಬೇಕು ಅಂತಂದರು. ರೊಕ್ಕ ಯಾರು ಕೊಡೋರು ಅಂತ ಕೇಳಿದೆ. ಬಂದಿರೋದೆ ಕರೆಸೋದು ದೊಡ್ಡ ವಿಷಯ ಏನಲ್ಲ, ಆದರೆ ಆ ವ್ಯಕ್ತಿಗಳು ಸಿಗಬೇಕು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.